बाटल मुख कर्णन कड़े कर्णन यार बेकाद प्रश्न केळबहुदु याके सुम्मने इद्दीरि केळि कर्ण नीनु पंचमी इब्बरु नाटकदल्लि तुंबा रोमांटिक आगि आक्ट् माड्द्रि आद्रे नीनु यावाग नोडु रोशनि जोतेने इर्तीय याके पंचमी निन्न अट्राक्ट् माडिल्वा Panchami is not my type. Nangu avargu yavade karanakku match agala. For example, Panchami, ninge ishtavada music yavadu? Sir, ivella beka. Avu sumne Panchami insult madodikke nortidane. Arjun, sumne koodko. Avanu ig tane maatadok start madidane. Karana, nin helu. ಹೇಳು ಪಂಚಮಿ ನಿಮಗೆ ಇಷ್ಟವಾದ ಮ್ಯೂಸಿಕ್ ಯಾವುದು ನಾನು ಸಿನಿಮಾ ಹಾಡುಗಳೆಲ್ಲ ಕೇಳಲ್ಲ ನನಗೆ ಸುಗಮ ಸಂಗೀತ ಅಂದ್ರೆ ತುಂಬಾ ಇಷ್ಟ ನನಗೆ ಜಾಜ್ ಹಿಪ್ ಹಾಪ್ ಸೆಮಿ ರಾಕ್ ಈ ತರ ಮ್ಯೂಸಿಕ್ ಇಷ್ಟ ಮ್ಯೂಸಿಕ್ ಟೇಸ್ಟ್ ಬೇರೆ ಬೇರೆ ಇದೆ ಇನ್ನೇನು ಒಬ್ಬೊಬ್ಬರದು ಒಂದೊಂದು ತರ ಟೇಸ್ಟ್ ಇರುತ್ತೆ ಅದರಿಂದ ನಮ್ಮ ಲೈಫ್ ಡಿಸೈಡ್ ಮಾಡಕ ಆಗುತ್ತಾ ಸರಿ ಬೇರೆ ಪ್ರಶ್ನೆ ಕೇಳ್ತೀನಿ ಪಂಚಮಿ ಈ ಜಗತ್ತಿನಲ್ಲಿ ನಿಮಗೆ ತುಂಬಾ ಇಷ್ಟವಾಗಿರೋ ಪ್ಲೇಸ್ ಒಂದಸಲ ನಾನು ಅಲ್ಲಿ ಹೋಗಲೇಬೇಕು ಅನ್ಕೊಂಡಿರ್ತೀಯಲ್ಲ ಅಂತ ಪ್ಲೇಸ್ ಯಾವುದು ತುಂಬಾ ಇಷ್ಟವಾಗಿರೋ ಪ್ಲೇಸ್ ಅಂದ್ರೆ ನಮ್ಮ ಮನೆ ನಾನು ಯಾವಾಗಲೂ ಲಲಿತತೆ ಜೊತೆ ಇರಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಇಟಲಿ ಫ್ರಾನ್ಸ್ ಸಿಡ್ನಿ ಹೋಗಬೇಕು ಅಂತ ಇದೆ ನೀವೇ ನೋಡಿದ್ರಲ್ಲ ನಮ್ಮ ಇಬ್ರಲ್ಲಿ ಮ್ಯಾಚ್ ಆಗೋ ಒಂದು ವಿಷಯನೂ ಇಲ್ಲ ಸೋ ಯೂಳ್ ನನಗೆ ಅಟ್ರಾಕ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ನಾವಿಬ್ರು ಒಂದಾಗೋದಕ್ಕೆ ಹೇಗೆ ಸಾಧ್ಯ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಪಾಪಂಚಮಿ ಹೋಗೋಣ ಎಲ್ಲಿಗೆ ಹೋಗ್ತೀರಾ ಇನ್ನು ಆಟನೇ ಮುಗಿದಿಲ್ಲ ಕೂತ್ಕೊಳ್ಳಿ ಅರ್ಜುನ್ ಅರ್ಜುನ್ಗೆ ಈ ಪ್ರಶ್ನೆ ಕೇಳಿ ಅರ್ಜುನ್ ನೀನು ಕರ್ಣ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಆದ್ರೆ ನೀವಿಬ್ಬರು ಯಾಕೆ ಸುಮ್ಮನೆ ಜಗಳ ಮಾಡಿದ್ರಿ ನಿಮ್ಮ ಸಮಸ್ಯೆ ಆದ್ರೆ ಏನು ಪರವಾಗಿಲ್ಲ ಅರ್ಜುನ್ ಹೇಳು ಪಂಚಮಿ ಅವನ ತಡಿಬೇಡಮ್ಮ ಅರ್ಜುನ್ ನೀನು ಹೇಳು ಸರ್ ತಪ್ಪಾಗೋದು ಆಗೋಗಿದೆ ಆದ್ರೆ ನಾನು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಕ್ಕೆ ರೆಡಿ ಇದೀನಿ ಬಟ್ ಅಂಡರ್ ಒನ್ ಕಂಡೀಷನ್ ಸರ್ ಏನದು ನಿನ್ನ ಕಂಡೀಷನ್ ಕರ್ಣ ಪಂಚಮಿನ ಕ್ಷಮಿಸಬೇಕು ಸ್ಟಾಪ್ ಇಟ್ ಅರ್ಜುನ್ ಇಲ್ಲಿಗೆ ನಿಲ್ಸು ಇನ್ನೊಂದು ಮಾತು ಮಾತಾಡಿದ್ರು ಕರ್ಣ ಸಿಟ್ ಡೌನ್ ಕೂತ್ಕೋ ಕೂತ್ಕೋ ಜನ್ ಪ್ಲೀಸ್ ಬೇಡ ಏನು ಮಾತಾಡಬೇಡ
ಅರ್ಜುನ್, ಕರ್ಣ ಯಾಕೆ ಪಂಚಮಿನ ಕ್ಷಮಿಸ್ಬೇಕು? ಏನು ಹೇಳ್ತಿದ್ಯಾ ನೀನು? ಎಸ್ ಸರ್, ಅದಕ್ಕೊಂದು ಕಾರಣ ಇದೆ. ಒಂದೇ ಮನೇಲಿದ್ರು ಕರ್ಣ ಪಂಚಮಿನ ಕ್ಷಣ ಕ್ಷಣಕ್ಕೂ ದ್ವೇಷಿಸೋದು ಸರಿಯಲ್ಲ ಸರ್. ರೋಶ್ನಿ, ನಂಗ್ ಆತರ ಬುದ್ಧಿ ಇಲ್ಲ. ಮತ್ತೇನ್ ಮಾಡ್ತೀರಾ ನೀನೀಗ? ಸುಮ್ನೆ ರೀ, ಈ ಜಗಳ ಮಾಡೋ ಪ್ಲೇಸಾ? ಯಾರಿಗ್ ಮಾತಾಡ್ಬೇಡ. ಕರ್ಣ, ಪಂಚಮಿ ನಿಮ್ಮನೇಲಿರೋದ? ಅವಳು ನಿಮ್ ರಿಲೇಟಿವಾ? ನೋ, ಅವಳು ನನ್ನ ರಿಲೇಟಿವ್ನೂ ಅಲ್ಲ, ಅವಳು ನಂಗೂ ಯಾವ ಸಂಬಂಧನೂ ಇಲ್ಲ. ಅವಳೊಬ್ಳು ಅನಾಥೆ. ಅರ್ಜುನ್, ಸಾರಿ ಪಂಚಮಿ, ನನ್ನಿಂದ ನೀನು ಅಳೋ ಹಾಗಾಯ್ತು. ನನಗ್ ಮಾತಾಡ್ಲೇಬಾರ್ದಿತ್ತು. ಸ್ಟೂಡೆಂಟ್ಸ್, ಡೋಂಟ್ ಬಿ ಸೀರಿಯಸ್. ನಾನು ಈ ಗೇಮ್ನ ಇಲ್ಲೇ ಸ್ಟಾಪ್ ಮಾಡ್ತೀನಿ, ಓಕೆ? ಬಾ ರೋಶ್ನಿ, ಹೋಗೋಣ. ಇಂಥ ನಾಟಕ ಎಷ್ಟತಿ ನೋಡಿಲ್ಲ. ಕರ್ಣ, ಬಾ ಹಿಂದಕ್ಕೆ, ಬಾ ಬಾ ಕರ್ಣ. ಸ್ಟೂಡೆಂಟ್ಸ್ ಎಲ್ರು ಎದ್ದೋಳಿ. ಡೋಂಟ್ ಬಿ ಸೀರಿಯಸ್, ಕಮ್ ಆನ್, ಎಂಜಾಯ್. ಮ್ಯೂಸಿಕ್ ಪ್ಲೇ ಮಾಡ್ರಪ್ಪ. ಏನಿದು, ಎಲ್ಲರೂ ಸೀರಿಯಸ್ ಆಗಿದ್ದೀರಾ? ಯಾವ ವಿಷಯನೂ ಮನಸ್ಸಿಗೆ ಹಾಕ್ಕೊಂಬೇಡ್ರಪ್ಪ, ಡ್ಯಾನ್ಸ್ ಮಾಡ್ರಿ, ಮನಸ್ಸು ಹಗುರ ಆಗತ್ತೆ. ಗಣೇಶ, ಯಾವ್ದಾರ ಮ್ಯೂಸಿಕ್ ಪ್ಲೇ ಮಾಡಪ್ಪ. ಕಮ್ ಆನ್. ಕರ್ಣ, ನೀನು ಯಾಕೆ ಇವಳ ವಿಷಯ ಟೆನ್ಷನ್ ಮಾಡ್ಕೊಂಡಿದ್ಯಾ? ಕಾಮ್ ಆಗಿರು, ಬಾ ನನ್ನ ಜೊತೆಗೆ ಸ್ಟೆಪ್ ಹಾಕು. ಪಂಚಮಿ ಬಾ, ಪ್ಲೀಸ್ ಬಾ ಪಂಚಮಿ. Thank you.
ವಿಷಯ ಏನಾಯ್ತು? ಫುಲ್ ಡೀಟೇಲ್ಸ್ ಸಿಕ್ತೋ. ಅವನ ಹೆಸರು ಕರ್ಣ ಅಂತ, ಇಲ್ಲೇ ಜೆ ಡಿ ಸಿ ಕಾಲೇಜ್ನಲ್ಲಿ ಓದ್ತಾ ಇದ್ದಾನೆ. ಗುಡ್. ಹುಡುಗಿ ಡೀಟೇಲ್ಸು? ಪಂಚಮಿ, ಅದೇ ಮನೆಯಲ್ಲಿದ್ದಾಳೆ. ಅವಳೊಬ್ಬಳು ಅನಾಥೆ. ಎಲ್ಲ ಓಕೆ. ಈಗ ಅವ್ರು ಎಲ್ಲಿದ್ದಾರೆ? ಅವರೀಗ ಕಾಲೇಜ್ ಟ್ರಿಪ್ ಹೋಗಿದ್ದಾರೆ. ಟ್ರಿಪ್ಪಾ? ಎಲ್ಲಿಗೆ? ಕೆಮ್ಮಣ್ಣುಗುಂಡಿ ಹತ್ರ ಇರೋ ಗಂಧರ್ವಗಿರಿಗೆ. ಬರೋದಕ್ಕೆ ಎರಡು ಮೂರು ದಿನ ಆಗ್ಬೋದು. ಅಲ್ಲಿವರೆಗೂ ನಾವು ಎಣ್ಣೆ ಹೊಡ್ಕೊಂಡು ಜಾಲಿಯಾಗಿರೋಣ. ಈಡಿಯಟ್, ನೋ, ನಾವು ಅಲ್ಲಿಗೆ ಹೋಗ್ಬೇಕು. ಏನು ಹೇಳ್ತಿದೀಯೋ? ಇದನ್ನ ಇನ್ನೂ ಮುಂದಕ್ಕೆ ಹಾಕಿದ್ರೆ ನಮಗೆ ಡೇಂಜರು. ನೀನು ಅವ್ರ ಮನೆಗೆ ಹೋಗಿದ್ದಾಗ ನೋಡಿದ್ದಾರೆ, ಆಗಲೇ ಅವ್ರಿಗೆ ಅನುಮಾನ ಬಂದಿದೆ. ಹೌದು, ಅವರೇನಾದರೂ ಪೊಲೀಸ್ ಸ್ಟೇಷನಿಗೆ ಹೋಗಿದ್ರೆ? ಹೋಗಿದ್ರೆ ಉಷಾ ಎಲ್ಲಾನು ಹೇಳ್ತಾಳೆ. ನಾವು ಅವಳ ಫೋನ್ನ ಅವಾಯ್ಡ್ ಮಾಡಿದ್ದು ಖಂಡಿತ ಹೇಳ್ತಾಳೆ. ಸಿಕ್ಕಾಕೋತೀವಿ, ಅದಕ್ಕೂ ಮುಂಚೆ ನಮ್ಮ ಕೆಲಸ ಮುಗಿಬೇಕು. ಈಗ ಏನು ಮಾಡ್ಬೇಕಂತಿದ್ಯಾ? ನಮ್ಮ ಟಾರ್ಗೆಟ್ ಆ ಹುಡುಗಿ. ಏನವಳ ಹೆಸರು? ಪಂಚಮಿ. ಹ್ಞೂ, ಪಂಚಮಿ. ಯಾಕಂದರೆ ಹುಡುಗರು ಯಾವತ್ತಿದ್ರೂ ಡೇಂಜರ್, ಎದರಲ್ಲ ತಿರುಗಿ ಬೀಳ್ತಾರೆ. ಹುಡುಗಿದು ಏನೂ ಸಮಸ್ಯೆ ಇರಲ್ಲ, ಸಣ್ಣದಾಗಿ ಎದುರಿಸಿದ್ರು ಎದುರುಕೊಂಡು ನಮ್ಮ ಮಾತು ಕೇಳ್ತಾಳೆ. ಹೇ, ಅವಳೊಬ್ಬಳು ಅನಾಥೆ ಕಣೋ, ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿದರೆ ನಮಗೇನೋ ಸಿಗುತ್ತೆ. ಯಾರಾದ್ರೇನೋ, ಅವಳಿಗೆ ಆ ಮನೇಲಿ ಎಲ್ಲ ರೀತಿಯ ಆಕ್ಸಸ್ ಇರ್ಬೋದಲ್ಲ. ನಮಗೆ ದುಡ್ಡೇ ಆಗಬೇಕಂತೇನಿಲ್ಲ, ಒಡವೆ ತಂದುಕೊಡ್ಲಿ. ಎಸ್, ನೀನು ಹೇಳೋದು ಕರೆಕ್ಟ್ ಕಣೋ, ಕರೆಕ್ಟ್. ಪಂಚಮಿ, ಬೇಜಾರಾಗ್ಬೇಡ. ಬಿಡು ಅರ್ಜುನ್, ಇದು ಯಾವುದು ನಂಗೆ ಹೊಸದಲ್ಲ. ಇಲ್ಲಿ ಬಂದರೂ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಲ್ವಾ ಅವನು? ಹೋಗ್ಲಿ ಬಿಡು ಅರ್ಜುನ್, ನಮ್ದೇ ತಪ್ಪು, ನಾ ಮಾತಾಡ್ಲೇಬಾರ್ದಿತ್ತು. ಸಾರಿ ಪಂಚಮಿ, ನನ್ನಿಂದ ನಿಂಗೆ ಬೇಜಾರಾಗೋ ಹಾಗಾಯ್ತು. ಇಲ್ಲ, ನನ್ನ ಲೈಫಲ್ಲಿ ಸಿಕ್ಕಿರೋ ಅಮೂಲ್ಯವಾದ ಫ್ರೆಂಡ್ ನೀನು. ನಾನು ದುಃಖದಲ್ಲಿದ್ದಾಗಲೆಲ್ಲ ನೀ ನನ್ನ ಜೊತೆ ಇದೀಯ. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅರ್ಜುನ್. ಫ್ರೆಂಡ್ಶಿಪ್ಪಲ್ಲೆಲ್ಲ ಏನು ಥ್ಯಾಂಕ್ಸ್ ಪಂಚಮಿ, ನೀನು ನನ್ನ ಗುಡ್ ಫ್ರೆಂಡ್ ಅಂದಿಯಲ್ಲ, ನಂಗೆ ತುಂಬ ಖುಷಿಯಾಯಿತು. ದೇವ್ರೇ, ಈಗ ನನ್ನ ಗುಡ್ ಫ್ರೆಂಡ್ ಅಂತ ಎಕ್ಸೆಪ್ಟ್ ಮಾಡಿರೋ ಪಂಚಮಿ ಮುಂದೆ ನನ್ನ ಭಾಳ ಸಂಗಾತಿಯಾಗಿ ಆಯ್ಕೆ ಮಾಡೋವಾಗಲಿ. ಪ್ಲೀಸ್ ದೇವ್ರೆ, ನಿನ್ನೇ ನಂಬಿದ್ದೀನಿ, ನೀನೇ ಏನಾದರೂ ಮಾಡು. ಕರ್ಣ, ನಾನು ನಿನಗೆ ಬುದ್ಧಿ ಹೇಳ್ತಿದ್ದೀನಿ ಅಂತ ತಿಳ್ಕೋಬೇಡ. ಮೊದಲು ನೀನು ಈ ಥರ ಇರಲಿಲ್ಲ. ಪಂಚಮಿನ ಹಾಗೆ ನಡೆಸ್ಕೊಳ್ಳೋದು ತುಂಬ ತಪ್ಪು. ನಿಮಗೆ ಗೊತ್ತಿರೋ ಅರ್ಧ ಸತ್ಯನೇ ಸತ್ಯ ಅನ್ಕೋಬೇಡಿ ಸರ್. ಸತ್ಯ ಏನೇ ಇರ್ಬೋದು ಕರ್ಣ, ಒಬ್ಬ ಸರ್ ಪ್ಲೀಸ್, ನಂಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಓಕೆ, ಲೀವ್ ಇಟ್, ನಾನು ಮಾತಾಡೋದಿಲ್ಲ ಬಿಡು. ಎಕ್ಸ್ಕ್ಯೂಸ್ ಮಿ ಸರ್, ನೀವು ಸುಗಂಧ ಪುಷ್ಪದ ಬಗ್ಗೆ ಹೇಳಿದ್ರಿ, ಅದ್ರ ಜನಪದ ಕತೆ ಏನು ಸರ್? 23 ವರ್ಷಗಳ ಹಿಂದೆ ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಅದನ್ನು ತಂದಿದ್ರು. ಇಟ್ಸ್ ರಿಯಲಿ ಗ್ರೇಟ್. ಅವ್ರು ಬೇರೆ ಯಾರೂ ಅಲ್ಲ, ಕರ್ಣನ್ ತಂದೆ ಆರ್ ಪಿ. ಅವರೊಬ್ಬರೇ ಅದನ್ನು ತರೋದ್ರಲ್ಲಿ ಸಕ್ಸಸ್ ಆಗಿದ್ದು, ಮತ್ತೆ ಯಾರಿಂದ ಅನ್ನೋದು ಸಾಧ್ಯ ಆಗಲಿಲ್ಲ. ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿ. ಗಣ ಅಂತ ಬೆಟ್ಟದ ತಪ್ಪಲಿನ ಒಬ್ಬ ಸುಂದರ ಹುಡುಗ, ಬೆಟ್ಟದ ಇನ್ನೊಂದು ಬದಿಯ ಹುಡುಗಿ ಸುಗಂಧಾಳನ್ನ ಪ್ರೀತಿಸ್ತಿದ್ದ. ಇದೇ ವಿಷಯಕ್ಕೆ ಎರಡೂ ಊರಿನ ನಡುವೆ ಬದ್ಧ ವೈರ, ಒಬ್ಬರು ಕಂಡ್ರೆ ಒಬ್ಬರಿಗಾಗ್ತಿರ್ಲಿಲ್ಲ. ಎರಡು ಊರುಗಳು ಹೊತ್ತಿ ಉರಿತಾ ಇದ್ರು, ಆ ಪ್ರೇಮಿಗಳು ಆ ಸುಗಂಧ ಪುಷ್ಪ ಬೆಳೆಯೋ ಜಾಗದಲ್ಲಿ ಸಂಧಿಸ್ತಾ ಇದ್ರು. ಸರ್, ಅವ್ರ ಲವ್ ಸಕ್ಸಸ್ ಆಯ್ತಾ ಸರ್? ಹೇಗೆ ಸಕ್ಸಸ್ ಆಗತ್ತೆ? ಅವ್ರ ಪ್ರೀತಿನ ಊರಿನ ಜನ ಒಪ್ಕೋಬೇಕಲ್ಲ. ಸುಗಂಧ
ಗಣನನ್ನು ಭೇಟಿಯಾಗ್ತಿದ್ದ ವಿಷಯ ಊರಿನ ಜನಕ್ಕೆ ಗೊತ್ತಾಗಿ ಅವಳು ಅವನನ್ನು ಭೇಟಿಯಾಗೋಕ್ಕೆ ಹೋಗೋ ದಾರಿನಲ್ಲೇ ಸಾಯಿಸ್ತಾರೆ. ಗಣ ಅವಳು ಬರ್ತಾಳೆ ಅಂತ ಬೆಟ್ಟದ ತುದಿಯಲ್ಲಿ ವರ್ಷಗಟ್ಟಲೆ ಕಾದು ಕಾದು ಒಂದು ದಿನ ಸತ್ತು ಹೋಗ್ತಾಳೆ. ಗಣ ಸತ್ತ ಜಾಗದಲ್ಲೇ ಸುಗಂಧ ಪುಷ್ಪ ಬೆಳೆಯೋದು. ಗಣನೇ ನಿತ್ಯ ಬೆಳಿಗ್ಗೆ ಹೂವಾಗಿ ಹುಟ್ಟಿ ಅವಳು ಬಾರದೇ ಇದ್ದುದನ್ನು ನೋಡಿ ಕಾದು ಕಾದು ಬಾಡಿ ಹೋಗ್ತಾನೆ ಅನ್ನೋದು ಹಳ್ಳಿ ಜನರ ನಂಬಿಕೆ. ಪ್ರತಿಯೊಬ್ಬ ಪ್ರೇಮಿ ತನ್ನ ಪ್ರಿಯತಮೆಗೋಸ್ಕರ ಆ ಹೂವನ್ನು ತರೋದಕ್ಕೆ ಪ್ರಯತ್ನ ಪಡ್ತಾನೆ. ವಾವ್, ರಿಯಲಿ ಗ್ರೇಟ್ ಸರ್. ಅದ್ರ ಮುಂದೆ ಬೇರೆ ಏನಾದರೂ ಕತೆ ಇದೆಯಾ ಸರ್? ಹ್ಞೂ, ತುಂಬ ಇಂಟ್ರೆಸ್ಟಿಂಗ್ ಆಗದ ಕತೆ ಇದೆ. ಕತೆ ಕೇಳಿ ಫೀಲ್ ಆಯ್ತಾ? ಅಪ್ಪ ನೆನಪಾದ್ರು. ಹೇ, ಇಷ್ಟೊಂದು ಎಮೋಷನಲ್ ಆಗ್ಬೇಡ, ಇಟ್ ಜಸ್ಟ್ ಅ ಸ್ಟೋರಿ. ಚಿಲ್ ಇರ್ಬೋದು ರೋಶ್ನಿ, ಬಟ್ ಆ ಗಣನ ಹಾಗೆ ಪ್ರತಿ ದಿನಾನು ಅಪ್ಪ ಹೂವಿನ ರೂಪದಲ್ಲಿ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಸಮಾಧಾನ ಮಾಡ್ಕೊ ಕರ್ಣ, ನಿನ್ ನೋವು ನಂಗೆ ಅರ್ಥ ಆಗುತ್ತೆ. ನಾವ್ ಎಷ್ಟೇ ಫೀಲ್ ಮಾಡಿದ್ರು ಕಳ್ದೋಗಿರೋ ಸಮಯ ವಾಪಸ್ ಬರೋಲ್ಲ ಅಲ್ವಾ? ಪಾಪ ಸರ್, ಅಪ್ಪನ ನೆನಪಲ್ಲಿ ಎಷ್ಟು ಸಂಕಟ ಪಡ್ತಿದ್ದಾರೆ. ಆ ಹೂವನ್ನ ಹೋಗಿ ಅಪ್ಪ ತಂದಿದ್ರು, ನನಗೂ ಆ ಜಾಗಕ್ಕೆ ಹೋಗಿ ಹೂವನ್ನ ತರಬೇಕು ಅನಿಸ್ತಿದೆ. ಹೇಗಾದ್ರೂ ಮಾಡಿ ಸುಗಂಧ ಪುಷ್ಪನ ಹುಡ್ಕೊಂಡು ಆ ಜಾಗಕ್ಕೆ ಹೋಗ್ತೀನಿ. ಎಲ್ಲರೂ ಅದು ತುಂಬ ಡೇಂಜರಸ್ ಪ್ಲೇಸ್ ಅಂತಿದ್ರು. ಇಷ್ಟು ಎಮೋಷ್ನಲ್ ಆಗಿರೋ ಕಣ್ಣನ್ನ ಹೋಗ್ಬೇಡ ಅಂತ ಹೇಗೆ ತಡೀಲಿ? ಏನ್ ಮಾಡ್ಲಿ? ಎಸ್, ಇದೇ ಸರಿಯಾದ ಸಮಯ. ನಾಳೆ ಬೆಳಗ್ಗೆನೆ ಕಾಡ್ಗೆ ಹೋಗಿ ಸುಗಂಧ ಪುಷ್ಪವನ್ನು ತರಬೇಕು. ಅದನ್ನು ಪಂಚಮಿ ಎದುರಿಟ್ಟು ಮನಸ್ಸಿನ ಭಾವನೆ ಎಲ್ಲ ಹೇಳ್ಕೋಬೇಕು. ಇದಕ್ಕಿಂತ ಒಳ್ಳೆ ಟೈಮ್ ನಂಗೆ ಸಿಗಲ್ಲ, ಖಂಡಿತ ಸಿಗಲ್ಲ. ಆ ಹೂವನ್ನ ಹೋಗಿ ಅಪ್ಪ ತಂದಿದ್ರು, ನನಗೂ ಆ ಜಾಗಕ್ಕೆ ಹೋಗಿ ಹೂವನ್ನ ತರಬೇಕು ಅನಿಸ್ತಿದೆ. ಹೇಗಾದ್ರೂ ಮಾಡಿ ಸುಗಂಧ ಪುಷ್ಪನ ಹುಡ್ಕೊಂಡು ಆ ಜಾಗಕ್ಕೆ ಹೋಗ್ತೀನಿ. ಯಾಕೋ ಮನ್ಸಿಗೆ ಸಮಾಧಾನನೇ ಆಗ್ತಾ ಇಲ್ಲ ಸರ್. ಏನ್ ಮಾಡ್ತಿದ್ದಾರೆ ನೋಡ್ಬೇಕಲ್ಲ.
ಅರ್ಜುನ್ ಮಲಗಿದಾನೆ ಸರ್ ಎಲ್ಲ ಹೋದ್ರು ಎಲ್ಲೂ ಕಾಣಿಸ್ತಿಲ್ವೇ ರೋಷ್ನಿ ರೂಮಿಗೆ ಏನಾದರೂ ಹೋಗಿರ್ಬೋದಾ ಮಾಮ್ ನನ್ನ ಕಣ್ಣನ ಮದುವೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಲ್ವಾ ಬಂದಿದ್ದ ಎರಡನೇ ದಿನಕ್ಕೆ ನಮ್ಮ ಮದ್ವೆ ಅಂತ ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ ಆಗ್ತಿದೆ ಗೊತ್ತಾ